हे गुरु ब्रह्मा, हे गुरु विष्णु, हे शंकर भगवान आपके चरणों में, हे गुरुदेव प्रणाम आपके चरणों चरणों में, सारे तीर्थ धाम आपके चरणों में, हे गुरुदेव प्रणाम। ಮನೆಯೊಳಗಿನ ಕಿಚ್ಚು ಮನೆಯ ಸುಡುವುದೇ ಹೊರತು ನೆರಮನೆಯ ಸುಡುವುದಿಲ್ಲ. ಹಾಗೆ ನಮ್ಮಲ್ಲಿನ ಕೋಪ ನಮ್ಮನ್ನೇ ನಾಶ ಮಾಡುವುದೇ ಹೊರತು ಬೇರೆಯವರನ್ನಲ್ಲ. ಕೈಲಾಸ ದೊಡ್ಡದಲ್ಲ, ಕಾಯಕ ದೊಡ್ಡದು, ಧರ್ಮ ದೊಡ್ಡದಲ್ಲ, ದಯೆ ದೊಡ್ಡದು, ಅರಿವು ದೊಡ್ಡದಲ್ಲ, ಆಚಾರ ದೊಡ್ಡದು, ಅಧಿಕಾರ ದೊಡ್ಡದಲ್ಲ, ಅಭಿಮಾನ ದೊಡ್ಡದು, ಆಸ್ತಿ ದೊಡ್ಡದಲ್ಲ, ಆರೋಗ್ಯ ದೊಡ್ಡದು, ಸನ್ಮಾನ ದೊಡ್ಡದಲ್ಲ, ಸಂಸ್ಕಾರ ದೊಡ್ಡದು, ಹಣ ದೊಡ್ಡದಲ್ಲ, ಗುಣ ದೊಡ್ಡದು, ಮನೆ ದೊಡ್ಡದಲ್ಲ, ಮನ ದೊಡ್ಡದು, ವಿದ್ಯೆ ದೊಡ್ಡದಲ್ಲ, ಅನುಭವ ದೊಡ್ಡದು. ಸಜ್ಜನರ ಸಂಘ ಮಾಡಿ ದುರ್ಜನರ ಸಂಘ ಬೇಡವಯ್ಯ. ಅಂತರಂಗ ಶುದ್ಧವಿಲ್ಲದವರ ಸ್ನೇಹ ಕಾಳಕೂಟ ವಿಷವಿದ್ದಂತೆ. ದಯವಿಲ್ಲದ ಧರ್ಮ ಯಾವುದಯ್ಯ? ದಯವೇ ಬೇಕು ಸಕಲ ಜೀವಿಗೆ, ದಯವೇ ಧರ್ಮದ ಮೂಲವಯ್ಯ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ. ಸೇತು ಬಂದ ರಾಮೇಶ್ವರ, ಗೋಕರ್ಣ, ಕೇದರ ಮೊದಲಾದ ಪುಣ್ಯಕ್ಷೇತ್ರದಲ್ಲಿ ಆ ದೇವರು ದೇವರಲ್ಲ. ತನ್ನ ತಾನರಿದು ತಾನಾರೆಂದು ಅರಿತರೆ ತಾನೇ ದೇವರು ನೋಡು ಕೂಡಲ ಸಂಗಮ ದೇವ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ನಿಂದಿಸಿದರೆ ನಿಂದಿಸಲಿ ಬಿಡು, ಆರೋಪ ಹೊರಿಸಲಿ ಬಿಡು, ನೋಯಿಸಿದರೆ ನೋಯಿಸಲಿ ಬಿಡು, ಶಪಿಸಲಿ ಬಿಡು, ಮನಬಂದಂತೆ ಕೂಗಾಡಲಿ ಬಿಡು, ಸುಮ್ಮನಿದ್ದು ಬಿಡು, ಅವರವರ ಬುತ್ತಿ ಅವರ ಹೆಗಲಿಗೆ, ನೊಂದದಿರು ಮರು ಉತ್ತರ ನೀಡದಿರು, ಸುಮ್ಮನಿದ್ದು ಬಿಡು, ದೇವರಂತಿದ್ದು ಬಿಡು, ದೇವರಾಗಿ ಬಿಡು. ಕಾಯಕವೇ ಕೈಲಾಸ, ಕರ್ತವ್ಯವೇ ಪರಮೋದ್ದೇಶ. ಅಂಗೈಯಲ್ಲಿ ಅದೃಷ್ಟ ರೇಖೆಯನ್ನು ಹುಡುಕುವ ಬದಲು ದುಡಿಯುವ ದಾರಿಯ ಹುಡುಕಿದರೆ ಬದುಕು ಬದಲಾಗುವುದು. ಅನುಭವವಿಲ್ಲದವನ ಬರಿಮಾತು ಬಿದಿರಿನ ಬುಟ್ಟಿಯಲ್ಲಿ ನೀರು ತುಂಬಿದಂತೆ. ಈ ಮನಸ್ಸೈತೆಲ್ಲ ಇದು ಕಣ್ಣಿಗೆ ಕಂಡಿಲ್ಲ, ಕೈಗೆ ಸಿಕ್ಕಿಲ್ಲ, ಗಾತ್ರ ಪರಿಮಾಣಗಳು ಗೊತ್ತಿಲ್ಲ, ಇದರೊಳಗೆ ದೋಷ ಐತಿ ಅಂತ ಹೆಂಗ್ ಗೊತ್ತಾಗದು ಮನುಷ್ಯಗ? ಅದಕ್ಕೆ ಈ ದೇಶದ ಋಷಿಗಳು ಬಹಳ ಸುಂದರವಾಗಿ ಈ ಮನಸ್ಸನ್ನು ಹೆಂಗೆ ಡಿಸೆಕ್ಟ್ ಮಾಡಬೇಕು, ಡಿಸೆಕ್ಷನ್ ಆಫ್ ನಾಟ್ ಯುವರ್ ಬಾಡಿ, ಡಿಸೆಕ್ಷನ್ ಆಫ್ ಯುವರ್ ಮೈಂಡ್, ಈ ಮನುಷ್ಯನ ಮನಸ್ಸನ್ನು ಹೆಂಗೆ ಡಿಸೆಕ್ಟ್ ಮಾಡಬೇಕು ಅಂತ ಒಂದು ಸುಂದರ ಶಾಸ್ತ್ರ ಕಲಿಸಿದ್ರು. ಈ ಮನಸ್ಸನ್ನು ಬಿಡಿಬಿಡಿಯಾಗಿ ನೋಡಿದ್ರು ಎಲ್ಲಿ ಮನುಷ್ಯನ ಮನಸ್ಸು ಕೆಟ್ಟೈತಿ, ಯಾವ ಭಾವನೆಗಳಿಂದ ಮನಸ್ಸು ಕೆಟ್ಟತು ಇದು ಅಂತ ಡಿಸೆಕ್ಟ್ ಮಾಡಿ ನೋಡಿದ್ರು ಮನುಷ್ಯನ ಮನಸ್ಸನ್ನು. ಬಿಡಿಬಿಡಿಯಾಗಿ ನೋಡಿದ್ರೆ ನಾವು ಹೇಳುವಲ್ಲ ಆಸೆ ಉತ್ಪನ್ನ ಆಗ್ತೈತಿ, ಮನಸ್ಸಿನಲ್ಲಿ ಕಾಮ ಭಾವನೆ ಬರ್ತೈತಿ, ಕ್ರೋಧ ಬರ್ತೈತಿ, ಮೋಹ ಬರ್ತೈತಿ, ಲೋಭ ಬರ್ತೈತಿ ಅಂದ್ರೆ ಎಲ್ಲಿ ಹುಟ್ಟುತ್ತಾವ ಇವು ಈ ಭಾವನೆಗಳು ಮನುಷ್ಯನಲ್ಲಿ? ನೀವು ಅನ್ನೋದಿಲ್ಲ ಸಿಟ್ಟು ಬರ್ತೈತಿ ನನಗೆ, ಭಯಂಕರ ಸಿಟ್ಟು ಬಂದ್ರೆ ಮನುಷ್ಯನಲ್ಲ ಅಂತೇಳಿ. ಸಿಟ್ಟು ಹುಟ್ಟಿದ್ದಿಲ್ಲ, ಮನ್ಯಾಗ ಹುಟ್ಟಿಲ್ಲ, ನಿನ್ನ ಮನಸ್ಸಿನಾಗ ಹುಟ್ಟೈತಿ. ಆದ್ರೆ ಎಲ್ಲಿ ಹುಟ್ಟೈತೆ ಅದ್ರ ಗಂಗೋತ್ರಿ ಎಲ್ಲಿ ಐತಪ್ಪ ಅದರದು? ಅದಕ್ಕೆ ಈ ದೇಶದ ಋಷಿಗಳು ಒಬ್ಬ ಮನುಷ್ಯನ ಮನಸ್ಸು ಸ್ವಸ್ಥ ಇಡಬೇಕು ಹೆಂಗ ಅಂತ ವಿಚಾರ ಮಾಡುವುದಕ್ಕಿಂತ ಮೊದಲ ಈ ಮನಸ್ಸು ಪ್ರಸನ್ನವಾಗಿ ಹೆಂಗಿರ್ತೈತಿ, ಪ್ರಸನ್ನ ಹೆಂಗಿರೋದು ಅನ್ನೋದಕ್ಕಿಂತ ಮೊದಲ ಇದು ಬಿತ್ ಹೆಂಗ ಮೊದಲ ಮನಸ್ಸು ಅದನ್ನು ವಿಚಾರ ಮಾಡಿದ್ರು. ಹೌ ದಿಸ್ ಮೈಂಡ್ ಫೆಲ್ ಡೌನ್ ಫ್ರಮ್ ಇಟ್ಸ್ ಬ್ಯೂಟಿ ಅಂಡ್ ಬ್ರಿಲಿಯನ್ಸ್, ಹೆಂಗಿದು ಅಷ್ಟು ಮಹಾದೇವನ ಇರುವು ದೇವನ ಸ್ವರೂಪವಾಗಿರುವಂಥ ಮನಸ್ಸ ಕೆಳಗೆ ಬಿತ್ ಹೆಂಗ? ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೆ ಶೂಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ಬಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತೆ.
ಇಲ್ಲಿ ಅವರು ಈ ಮನುಷ್ಯನ ಮನಸ್ಸನ್ನ ವಿಶ್ಲೇಷಣೆ ಮಾಡಿದ್ರು. ಯಾವ ಈ ಭಾವನೆಗಳೇ ಇಲ್ಲಿ ಉತ್ಪತ್ತಿ ಆಗ್ತಾವ ಮನುಷ್ಯನ ಮನಸ್ಸಿನೊಳಗೆ? ಕಾಮ ಎಲ್ಲಿ ಬಯಕೆಯಲ್ಲಿ ಹುಟ್ಟಿತು, ಕಾಮ ಎಲ್ಲಿ ಹುಟ್ಟಿತು, ಕ್ರೋಧ ಎಲ್ಲಿ ಹುಟ್ಟಿತು, ಮೋಹಗಳು ಎಲ್ಲೆಲ್ಲಿ ಜನ್ಮ ತಾಳದು ಮತ್ತು ಯಾವಾಗ ಬರ್ತಾವಿವು ಅನ್ನೋದು ಒಂದು ಡಿಸೆಕ್ಷನ್ ಮಾಡಿದ್ರು ಈ ದೇಶದ ಋಷಿಗಳು. ಎಷ್ಟು ಅದ್ಭುತವಾದ ಸಂಶೋಧನೆ ಅವರದು. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ಥೋ ಶೋಪಜಾಯತೆ. ಏನೂ ಇಲ್ಲ, ಮೊದಲ ಸುಮ್ಮನೆ ಒಂದು ವಸ್ತು ನೋಡಿದ್ದೆ, ಎಕ್ಸ್ ವೈ ಜಡ್ ಏನೂ ಇಲ್ಲ, ಸುಮ್ಮ ಒಂದು ವಸ್ತು ನೋಡ್ದ, ಸುಮ್ಮನೆ ಸುಂದರ ಐತಂದಷ್ಟೆ, ಏನೂ ಇಲ್ಲ. ನಿನ್ನ ಇಂದ್ರಿಯ ಒಂದು ವಿಷಯವನ್ನು ನೋಡ್ತು, ಏನೂ ಅಂದಿಲ್ಲ, ಸುಂದರ ಇಷ್ಟ ಅಂತು. ಇದರ ಅರ್ಥ ಏನು? ಈಗ ನೀವು ಒಂದು ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ಒಬ್ಬ ಮನುಷ್ಯ, ನಾವೊಂದು ಪೆನ್ ತಗೊಂಡಿವಿ ಅಂತ ತಿಳ್ಕೊಡ್ರಿ, ನೋಡ್ದ ಈ ಪೆನ್ ಬಹಳ ಸುಂದರವಾಗಿ ಐತಿ ಅಂತ ಅಂದನಂದ್ರ, ಇದರ ಅರ್ಥ ಏನು? ಇಂಡೈರೆಕ್ಟ್ಲಿ ನನಗೂ ಇಂಥದ್ದೊಂದು ಪೆನ್ ಬೇಕಂತ ಅರ್ಥ ಅಷ್ಟೆ. ಸುಮ್ಮನೆ ಒಂದು ಎಕ್ಸಾಂಪಲ್ ತೋಡ್ರಿ ನೀವು, ಒಂದು ನೋಡ್ದಷ್ಟೇ, ಒಂದು ರೂಪ ಕಂಡಿತು. ಏನು ಶಾಲೆಗೆ ಕಾಲೇಜಿಗೆ ಹೊಸದಾಗಿ ಅಡ್ಮಿಷನ್ ಮಾಡಿದ್ದ, ಒಂದು ರೂಪ ಕಂಡಿತು, ಒಂದು ಹೆಣ್ಣಿಗೆ ಗಂಡು ಗಂಡಿಗೆ ಹೆಣ್ಣು ಒಂದು ರೂಪ ಕಂಡತಲ್ಲ, ಸುಮ್ಮನ ನೋಡ್ಯಾನಷ್ಟೇ, ಏನೂ ಇಲ್ಲ, ಇಂದ್ರಿಯ ಮತ್ತು ಆ ರೂಪ ಇವೆರಡರ ಸನ್ನಿಕರ್ಷ ಆತಷ್ಟೆ. ಯಾವಾಗ ಸನ್ನಿಕರ್ಷ ಆತಲ್ಲ, ಅವ ಈ ಕಡೆ ಮುಖ ತಿರುಗಿಸನ, ಆದ್ರ ಕಣ್ಣು ಫೋಟೋ ತೆಗೆದು ಬಿಟ್ಟೈತಾಗಲ್ಲ, ಅದು ತೆಗೆದು ಒಳಗೆ ಕಳಿಸಿಬಿಟ್ಟೈತಲ್ಲ, ಮುಖ ತಿರುಗಿಸನ, ಅದ್ರ ಮನಸ್ಸಿನೊಳಗೆ ನೆನಪು ಬರಕ್ಕೆ ಶುರು ಆತು ನೋಡ್ರಿ. ಇದು ಬರೇ ಏನೂ ಇಲ್ಲ, ಸುಂದರ ಐತಿ ಅಂದಿದ್ದ, ಆಮೇಲೆ ಪ್ರಿಂಟ್ ಬಂದು ಇದು ಬೇಕನ್ಸಕ್ಕೆ ಶುರು ಆತು, ಮೆಲ್ಲಕ್ಕೆ ಬೇಕನ್ಸಕ್ಕೆ ಶುರು ಆತ. ಕಳುವಲೆ ನಂಬರ್ ತೊಂತು, ನಂಬರ್ ತೊಗೊಂಡು ಕದ್ದು ಕದ್ದು ಫೋನ್ ಮಾಡಕ್ಕೆ ಶುರು ಮಾಡ್ತು ನೋಡ್ರಿ. ಮನೆಯನ್ನು ಮಂದಿ ಮಕ್ಕೊಂಡಾಗ ಎದ್ದು ಫೋನ್ ಮಾಡಕ್ಕೆ ಶುರು ಮಾಡುತ್ತು, ಮೆಸೇಜ್ ಕಳಿಸಕ್ಕೆ ಶುರು ಮಾಡುತ್ತೆ, ಏನೂ ಇಲ್ಲ, ಮೊದಲು ಕನೆಕ್ಟ್ ಆಗಿತ್ತು, ಆಮೇಲೆ ಅಟ್ಯಾಚ್ಮೆಂಟ್ ಶುರು ಆತು. ಏನೂ ಇಲ್ಲ, ಮೊದಲು ಸುಮ್ಮನೆ ನೋಡಿತ್ತು, ಈಗ ಬಯಸ್ತು. ಈಗ ನೀವು ನೋಡಿ, ಒಂದು ಒಂದು ಕಾಲೇಜಿನೊಳಗೆ 40 ಹುಡುಗರಿರ್ತಾರ, ಒಬ್ಬ ಕನ್ಯೆ ಹುಡುಗಿ ಅದಾಳಂದ್ರ, ಈಗ 20 ಮಂದಿನೂ ಇಷ್ಟಪಡ್ತಾರಂದ್ರೆ 20 ಮಂದಿಗೆ ಲಗ್ನ ಆಗಕ್ಕಾಗತ್ತ? ಒಬ್ಬವ ಲಗ್ನ ಅಕ್ಕನಷ್ಟು. ಅಂದ್ರೆ ಮುಂದೆ ಇರುವ ಎರಡು ವಿಷಯಗಳೇನು ಅಂದ್ರೆ, ಮುಂದೆ 19 ಮಂದಿಗೆ ಹುಡುಗಿ ಸಿಗುವುದಿಲ್ಲ, ಕನ್ಯೆ ಸಿಗುವುದಿಲ್ಲ. ಒಬ್ಬನಿಗೆ ಸಿಕ್ತು, ಮೊದಲ ಬಯಸಿತ್ತು ಕಾಮ, ಅನ್ಫುಲ್ಫಿಲ್ಡ್ ಡಿಸೈರ್, ಬಯಕೆ, ನಾ ಬಯಸಿದ್ದು ಸಿಗಲಿಲ್ಲಲ್ಲ, ಸಿಟ್ಟು ಬರಕ್ಕೆ ಶುರು ಆತು ನೋಡ್ರಿ. ಸಿಟ್ಟು ಎಲ್ಲಿ ಉತ್ಪತ್ತಿ ಆಗ್ತೈತೆ ಅಂದ್ರೆ, ಏನೋ ಒಂದು ಬಯಸ್ತೀನಿ, ನಾ ಬಯಸಿದ್ದು ಸಿಗಲಿಲ್ಲ, ಸಿಟ್ಟು ಶುರು ಆತು ಮನುಷ್ಯ. ಮತ್ತು ಸಿಟ್ಟು ಸಿಗದೇ ಇತ್ತು, ನನಗೆ ಬಯಸಿದ ವಸ್ತು ಸಿಗಲಿಲ್ಲ ಅಂದ್ರೆ ನಾ ಏನು ಮಾಡ್ತೀನಿ ಅಂದ್ರೆ, ಇವು ಎಸಿಡ್ ಒಗೆದು ಅದೆಲ್ಲ ಮಾಡ್ತಾವಲ್ಲ, ಅದ ನಾ ಬಯಸಿನಿ ಸಿಕ್ಕಿಲ್ಲ ಅಷ್ಟ. ಏನು ನೋಡಬೇಕದು? ಮೋಹ ಶುರು ಆತು. ನಾ ಬಯಸಿದ ವಸ್ತು ಸಿಕ್ಕಿಲ್ಲಲ್ಲ, ಏನಾರ ಮಾಡಿ ಪಡ್ಕೋಬೇಕನ್ನೋದು ಮೋಹ. ಇದು ಹೆಂಗೆ ಪಡ್ಕೋಬೇಕಂತೀನಂದ್ರೆ, ಏನಾರ ಮಾಡಿ ಪಡ್ಕೋಬೇಕು ನಾನು. ಏನವ್ರಿಗೆ ಏನು ಅವ್ರ ಬರ್ತ್ಡೇ ನೆನಪಿಟ್ಟು ಗಿಫ್ಟ್ ಕೊಡೋದೇನು, ಅವ್ರಿಗೆ ಹೋಟೆಲಿಗೆ ಕರ್ಕೊಂಡು, ಅವ್ರ ಅಪ್ಪನ ಬರ್ತ್ಡೇ ಗೊತ್ತಿಲ್ಲ, ಅವ್ರ ಅವನ ಹುಟ್ಟು ಹಬ್ಬ ಅವ್ರ ಅಪ್ಪನ ಡೇಟ್ ಗೊತ್ತಿಲ್ಲ, ಅವ್ರದ್ದು ಮಾತ್ರ ಪಕ್ಕ ನೆನಪೈತವ್ರು. ಅವ್ರ ಫ್ರೆಂಡ್ಸ್ ಏನ್ರಿ ತಮ್ಮ ಒಂದು ಕಪ್ ಚಾ ಕುಡಿಸು ಅಂದ್ರೆ ನಿಮಗೇನು ದಾಡೆಗೈತಂತಾರೆ. ಅವ್ರಿಗೆ ನೋಡಿದ್ರೆ ಏನು ಗಿಫ್ಟ್ ಕೊಟ್ಟಿದ್ದ ಕೊಟ್ಟಿದ್ದ ಹಂಗೆ, ಎಷ್ಟು ಜನರಸ್ ಅದನಪ್ಪ ಇವ ದಾನಿ. ಒಂದು ಹುಡುಗ ಒಂದು ಗುಡಿ ಮುಂದೆ ಭಿಕ್ಷಾ ಕುಂತಿತ್ತಂತ, ಭಿಕ್ಷಾ ಬೇಡ್ತಿತ್ತು. ಅದು ಗುಡಿ ಮುಂದೆ ಏನು ಭಿಕ್ಷುಕರಂದ್ರೆ ತಿಳ್ದಟ್ಟು ಹಾಕಿ ಹೋಗ್ತಾರೆ, ಇವ 10 ರೂಪಾಯಿ ಕೊಡ್ರಿ 10 ರೂಪಾಯಿ ಕೊಡ್ರಿ ಅಂತಿದ್ದ. ಅವ ಕೊಡವಂದ ಅಲ್ಲೋ ಸುಮ್ಮನೆ ಕೊಟ್ಟಷ್ಟು ಸಿಗೋಬೇಕು, ಭಿಕ್ಷುಕ್ಕಾಗಿ 10 ರೂಪಾಯಿ ಕೇಳುತ್ತೆ ಏನೇನು? ಇಲ್ರಿ, ನಮ್ದೊಂದು ಮೊಬೈಲ್ ಐತಿ, ಸಿಮ್ ರೀಚಾರ್ಜ್ ಮಾಡ್ಬೇಕಾಗೈತಿ, 10 ರೂಪಾಯಿ ಕೊಡ್ರಿ. ಅವ ಅಂದ ಅಲ್ಲ, ಭಿಕ್ಷುಕ್ಕಾಗಿ ಮತ್ತೆ 10 ರೂಪಾಯಿ ಇಟ್ಟಿ ಮೊಬೈಲ್ ಇಟ್ಟಿ ಏನೇನು? ಏ ಇಲ್ರಿ, ನಾವು ಒಂದು ಹುಡುಗಿನ ಇಷ್ಟಪಟ್ಟಿವಿ, ಐ ಆಮ್ ಇನ್ ಲವ್ ವಿತ್ ಎ ಗರ್ಲ್, ಒಂದು ಹುಡುಗಿನ ಇಷ್ಟಪಟ್ಟಿನಿ, ಅವ್ರಿಗೆ ಫೋನ್ನಾಗ ಮಾತಾಡ್ಬೇಕು ನಾವು. ಅಲ್ಲೋ, ಭಿಕ್ಷುಕ್ಕಾಗಿ ಮೊಬೈಲ್ ಇಟ್ಟಿ, ಭಿಕ್ಷುಕ್ಕಾಗಿ ಒಂದು ಹುಡುಗಿಯನ್ನು, ಭಿಕ್ಷುಕ್ಕಾಗಿ ಹುಡುಗಿನ ಪ್ರೀತಿ ಮಾಡಿಯಾ ಅಂದ್ರೆ ಅವರು, ನಾವು ಭಿಕ್ಷುಕರಾಗಿ ಹುಡುಗಿನ ಪ್ರೀತಿ ಮಾಡಿಲ್ರಿ, ಆ ಹುಡುಗಿನ ಪ್ರೀತಿ ಮಾಡಿದ ಮೇಲೆ ಭಿಕ್ಷುಕರಾಗಿವಿ ನಾವು ಅನ್ನೋ. ಅವರ ಮಾಡಿಸ್ಯಾರ ನಮಗೆ ಹೆಂಗ? ಆವಾಗಿಂದನ ಇಲ್ಲಿ ಗುಡಿ ಮುಂದೆ ಅವರು ಕೂಡಿಸ್ಯಾರ ನಮಗೆ. ನಾನು ಏನು ಸೋ ಅಟ್ಯಾಚ್ಮೆಂಟ್, ಗ್ರೇಟ್ ಅಟ್ಯಾಚ್ಮೆಂಟ್ ಅಷ್ಟೆ. ಅಂದ್ರೆ ಮೊದಲು ಭಯಕ್ಕಿತ್ತು, ಸಿಗದಿದ್ದಕ್ಕೆ ಕ್ರೋಧ ಬಂತು, ಸಿಗದೇ ಇರಲಿಲ್ಲ ಅಂದ್ರೆ ಹೆಂಗರ ಮಾಡಿದನ್ನು ಪಡ್ಕೋಬೇಕಂತ
ಮೋಹ ಇದು ಅಂತಿರ್ತಾರೆ ನೋಡು. ಆಕೆ ಕಾಲಾಗ ನನ್ನ ಪ್ರಾಣ ಹೋಗಲಿ ಅಂತಿರ್ತಾರೆ ಅನ್ನೋದಿಲ್ಲ. ಎಲ್ಲಿ ಏನು ದೇವ್ರ ಮನೆಯಾಗ ಅವ್ರ ಕಾಲಾಗ ಅಂದ್ರೆ ದೇವರು ನಿನಗೆ ಹುಟ್ಟಿಸಿ ನೀ ದೇವರಾಗೋ ಅಂದಾದ್ರೆ ಇನ್ನೊಬ್ಬರ ಕಾಲಾಗ ಪ್ರಾಣ ಹೋಗುವಷ್ಟು ಹೇಡಿ ಆತಲ್ಲ ಇದೇ ಮೋಹ ನೋಡು, ಭಿಕ್ಷುಕ ಮಾಡುತ್ತಲ್ಲ ನಿನ್ನ, ಇದಕ್ಕೆ ಮೋಹ ಅಂತ ಕರೆದ್ರು. ಅಂದ್ರೆ ದಿಸ್ ಈಸ್ ಹೌ ಹ್ಯೂಮನ್ ಫೀಲಿಂಗ್ಸ್ ಅರೈಸ್ ವಿದಿನ್ ದಿ ಮೈಂಡ್. ಕಾಮ, ಕ್ರೋಧ, ಮೋಹ, ಈ ಭಾವನೆಗಳ ಉತ್ಪತ್ತಿ ಹೆಂಗಾಗ್ತೈತೆ ಮನಸ್ಸಿನಲ್ಲಿ, ಇದು ತಿಳ್ಕೋಬೇಕಿದು ಶಾಸ್ತ್ರ ಅಷ್ಟೆ. ಇದನ್ನು ಗೊತ್ತಿರಬೇಕು ನಮಗಷ್ಟೆ. ಮೋಹ ಆತು ಸಿಗಲಿಲ್ಲ ಅಂದ್ರೆ ಬುದ್ಧಿ ನಾಶ ಆತು, ಬುದ್ಧಿ ನಾಶ ವಿವೇಕವೇ ಕಳ್ಕೊಂಡ ಅಂದ್ರೆ ನೀವು ನೋಡಿ ಸಿಟ್ಟು ಬಂತು ಅಂದ್ರೆ ದೊಡ್ಡ ಕ್ರಿಮಿನಲ್ ಲಾಯರ್ ಇರ್ತಾನೆ, ಕ್ರಿಮಿನಲ್ ಲಾ ಓದಿರ್ತಾನೆ. ಸಿಟ್ಟು ಬಂತು ಅಂದ್ರೆ ಹೆಂಡತಿಗೆ ಕೊಲೆ ಮಾಡ್ತಾನ ಅವನು, ಓದಿಲ್ಲೇನು ಲಾ ತಿಳಿದಿಲ್ಲೇನು, ಲಾ ತಿಳಿದೈತಿ, ಕ್ರಿಮಿನಲ್ ಲಾ ಓದ್ಯಾನ. ಆದ್ರೆ ಸಿಟ್ಟಿನ ಕೈಯಾಗಿ ಬುದ್ಧಿ ಕೊಡಬೇಡ ಅನ್ನೋದಿಲ್ಲ ನಮ್ಮ ಹಿರಿಯರು. ಗ್ರಾಮೀಣ ವೇದ ನೋಡಿ ಅಷ್ಟು ಚಂದ ಐತಿದ್ದು, ಸಿಟ್ಟಿನ ಕೈಯಾಗಿ ಬುದ್ಧಿ ಕೊಡಬೇಡ ಅಂದ್ರೆ ವಿವೇಕಶೀಲದಿಂದ ವರ್ತನೆ ಮಾಡು ನೀನು. ಅದಕ್ಕೆ ಮನುಷ್ಯನಿಗೆ ಇದು ಗೊತ್ತಿರಬೇಕಷ್ಟೇ. ಈಗ ಎಲ್ಲವನ್ನು ಅನುಭವಿಸಬೇಕು. ಈಗ ಇದು ಮನಸ್ಸಿನ ಗುಣಧರ್ಮ. ಒಂದು ಕುರ್ಚಿ ಇರ್ತೈತಿ, ಕುರ್ಚಿ ಸುಮ್ಮನೆ ನೋಡ್ತೈತಿ ಯಾರ್ಯಾರು, ಕುರ್ಚಿ ಅಧಿಕಾರದ ದಾಹ ಮನುಷ್ಯನಿಗೆ, ಯಾರೋ ಕುರ್ಚಿ ಮೇಲೆ ಕುಂತವ್ರು ನೋಡ್ತೈತಿ. ಕುರ್ಚಿ ಮೇಲೆ ಕುಂತವ್ರು ನೋಡಿ ನಾವು ಒಂದು ದಿವಸ ಹಿಂಗೆ ಕುರ್ಚಿ ಮೇಲೆ ಕೂಡಬೇಕು, ಕೆಂಪನ ಕಾರ್ನಾಗ ಓಡಾಡ್ಬೇಕಂತ ಅನಿಸೋದಿಲ್ಲ. ನೋಡ್ತು, ನೋಡಿದ ಕೂಡಲೇ ಬಯಕೆ ಆತು ನೋಡ್ರಿ, ಬಯಕೆ ಆತು ಎಲ್ಲ ಮಾರಿ ಅದು ಅವ್ರ ಕಾರ್ ಇವನ್ ತಲೆಯಾಗ ಪ್ರಿಂಟ್ ಶುರು ಆಗ್ತದ ಮನಸ್ಸಿನಾಗ, ನಾವು ಒಂದು ದಿವಸ ಹಿಂಗೆ ಊರಾಗ ಓಡಾಡ್ಬೇಕು. ಮತ್ತು ನಿಂತವ್ರೆಲ್ಲ ಗೆದ್ದಿತಾರ, ಒಬ್ರು ಗೆದ್ದಿತಾರೆ, 19 ಮಂದಿ ಸೋಲವರಲ್ಲ, ಸೋತಿದ್ದಕ್ಕೆ ಸಿಟ್ಟು ಬಂತು ನೋಡು ಮನುಷ್ಯಾಗ, ತಾಳ್ಕೊಳ್ಳೋಕ್ಕಾಗಲಿಲ್ಲ, ತಾಪ ಶುರು ಆತು. ಒಂದೇ ಸೀಟ್ ಒಬ್ಬರ ಬರ್ಬೇಕಲ್ಲ, ಉಳಿದ 19 ಮಂದಿಗೆ ತ್ರಾಸ ಆತೀಗ, ತಾಪ ಆತ ಇಲ್ಲ ಮನಸ್ಸಿಗೆ. ಮತ್ತು ಅದನ್ನು ಏನಾರ ಮಾಡಿ ಇನ್ನೊಮ್ಮೆ ಪಡ್ಕೋಬೇಕಂತೂ ಹೊಲ ಮಾರ್ತು ಮನಿ ಮಾರ್ತು ಎಲ್ಲ ಮಾರಿ ಹೋತ್ ನೋಡ್ರಿ. ಇದು ವಿನಶ್ಯತಿ ಅಷ್ಟೆ. ಏನೋ ಒಂದು ಬಯಸಿತ್ತು. ಅವ್ರ ಕಣ್ಗಳನ್ನ ಶನಿವಾರ ದಿವಸ ನಾನು ಹೇಳಿದ್ನಲ್ಲ ಆಪ್ರೇಷನ್ ಮಾಡಿದ್ವಿ, ಅದು ಇಬ್ಬರಲ್ಲ 4 ಜನರಿಗೆ ಆ ಕಣ್ಗಳನ್ನ ಜೋಡಿಸಿದ್ವಿ. ಅದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಲೇಟೆಸ್ಟ್ ಟೆಕ್ನಿಕ್ ಯೂಸ್ ಮಾಡಿ ಆ ಕಣ್ಗಳನ್ನ ನಾವು ಸ್ಲೈಸ್ ಮಾಡ್ಬೋದು. ಫ್ರಂಟ್ ಪೋರ್ಷನ್ನ ಒಬ್ಬರಿಗೆ, ಬ್ಯಾಕ್ ಪೋರ್ಷನ್ನ ಇನ್ನೊಬ್ಬರಿಗೆ. ಈ ಯಾರಿಗೆ ಫ್ರಂಟ್ ಪೋರ್ಷನ್ ತೊಂದರೆ ಇದೆಯೋ ಅವರಿಗೆ ಫ್ರಂಟ್ ಪೋರ್ಷನ್ ಕೊಟ್ವಿ, ಯಾರಿಗೆ ಬ್ಯಾಕ್ ಪೋರ್ಷನ್ ತೊಂದರೆ ಇದೆಯೋ ಅವರಿಗೆ ಬ್ಯಾಕ್ ಪೋರ್ಷನ್ ಕೊಟ್ಬಿಟ್ಟು, ಸೊ ಒಂದು ಕಣ್ಣ ಇಬ್ಬರಿಗೆ ಜೋಡಿಸಿ 2 ಕಣ್ಣ 4 ಜನರಿಗೆ ಜೋಡಿಸಿದ್ವಿ. ಅಪ್ಪು ತುಂಬ ಯಂಗಿದ್ದರು, ಅವ್ರ ಕಣ್ಗಳು ತುಂಬ ಈಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಅವರು ಆವತ್ತು ಹೇಳಿದರು, ನಂದು, ನಮ್ಮ ಮನೆಯವ್ರದ್ದು, ನಮ್ಮ ಮಕ್ಕಳದು ಕಣ್ಗಳನ್ನೆಲ್ಲ ನಾವು ದಾನ ಮಾಡ್ತೀವಿ ಅಂತ. ನೋಡಿ, ಅವ್ರು ಕೊಟ್ಟ ಮಾತಿಗೆ ಒಂದು ನುಡಿದಂತೆ ನಡೆದ ಒಂದು ಕುಟುಂಬ ಅದು. ಅಣ್ಣವ್ರು ತೀರೋದ ತಕ್ಷಣ ನನಗೆ ಫೋನ್ ಮಾಡಿದರು, ಅಕ್ಕವ್ರು ತೀರೋದಾಗ ನನಗೆ ಫೋನ್ ಮಾಡಿ ಹೇಳಿದರು. ಇವಾಗ ಮೊನ್ನೆ ಅಂತಹ ಒಂದು ಟ್ರ್ಯಾಜಿಕ್ ಇನ್ಸಿಡೆಂಟ್ ಸರ್, ಯಾರು ಈ ಟೈಮ್ನಲ್ಲಿ ನೇತ್ರದಾನದ ಬಗ್ಗೆ ಅಷ್ಟು ಥಿಂಕ್ ಮಾಡೋದಿಲ್ಲ. ಸೊ ಆದರೂ ಕೂಡ ಅಷ್ಟು ಕಾಳಜಿ ಇದೆ ಅವರಿಗೆ ನೇತ್ರದಾನದ ಬಗ್ಗೆ. ಆ ಕಣ್ಗಳನ್ನ ದಾನ ಮಾಡಿ ಒಂದು ಒಳ್ಳೆಯ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ, ಅದು ತೀರೋದ ಮೇಲೆ ಮಾಡುವಂಥ ಒಂದು ಕಾರ್ಯ ಅಲ್ವಾ. 6 ಗಂಟೆಯೊಳಗೆ ಆಗಬೇಕು. ಅದು ಸುಟ್ಟು ಬೂದಿಪಾಲು ಮಾಡೋದು ಅಥವಾ ಕೂತು ಮಣ್ಪಾಲು ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕುಳಿತಿರುವ ಅಂದರಿಗೆ ಒಂದು ಬೆಳಕು ನೀಡುವ ಒಂದು ಕಾರ್ಯ ಎಲ್ಲರೂ ಮಾಡಬೇಕಂತ ಕೇಳ್ಕೊತೀನಿ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು, ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು. ಕಷ್ಟವು ಸುಖವು ಅಳುಕದೆ ಆಡಿ ತೂಗುತ್ತಿರುವುದು ತೂಗುತ್ತಿರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಇದು ಕರ್ನಾಟಕದಲ್ಲಿ ಬಹುಶಃ ನಾವೆಲ್ಲರೂ ಕೇಳಿ ತುಂಬ ಮೆಚ್ಚಿಕೊಂಡಂಥ ಹಾಡು. ಈ ಹಾಡು ನಾನು ಒಬ್ಬ ಮನುಷ್ಯ ಹಾಡೇ ಇರುತ್ತೆ, ಸೊ ಆ ಭಾವನೆಯಲ್ಲಿ ಅದ್ಭುತವಾಗಿ ಆ ಹಾಡನ್ನ ಹಾಡಿದ್ರು. ಸೊ ಆ ಹಾಡನ್ನ ಕೇಳಿದ್ಮೇಲೆ ಆ ಹಾಡನ್ನ ಅವ್ರು ಹಾಡೋದನ್ನ ನಾನು ನೋಡ್ತಾ ಇದ್ರೆ ನನಗೇನು ಅನ್ನಿಸ್ತು ಅಂದರೆ, ನೇತ್ರದಾನ ಮಹಾದಾನ, ನಾವು ನಮ್ಮ ಕಣ್ಗಳನ್ನ ಕೊಟ್ಟರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಸೊ ಹಾಗಾಗಿ ನೇತ್ರದಾನ ಮಾಡಿ ಅದು ತುಂಬ ಒಳ್ಳೆಯದು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಂದೆಯವರು ನಿಧನರಾದಾಗ ಅವ್ರ 2 ಕಣ್ಗಳು ಇನ್ನೊಬ್ಬ ಜೀವಕ್ಕೆ ಜಗತ್ತನ್ನ ತೋರಿಸ್ಕೊಡ್ತು. ಹಾಗಾಗಿ ನೇತ್ರದಾನ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಗುಡಿಸಲೆಯಾಗಲಿ ಅರಮನೆಯಾಗಲಿ.